ಎಲ್ಲ ಕಳ್ಕೊಂಡಿದ್ದೀನಿ. 12 ಲಕ್ಷ ರೂಪಾಯಿ ಸಾಲ, 12 ಲಕ್ಷ ಸಾಲ. ನಾನು ಈ ಡಿಪಾರ್ಟ್ಮೆಂಟ್ ಬಂದಾಗ ಏನು ಮಾಡ್ಬೇಕು ಹೇಳಿ? ಬೇರೆ ಇದ್ರೆ ಸೂಸೈಡ್ ಮಾಡ್ಕೊಂಡು ಮನೆಗೆ ಹೊಂಟೋಗಿರೋರು. ಆಗಲ್ಲ ಬಿಡಪ್ಪ, ಇದ್ರ ಕತೆ ಮುಗಿದೋಯ್ತು ಅಂತೇಳಿ. ಆಮೇಲೆ ಹಂಗೆ ಮಾಡ್ತಾ ಇದ್ದೆ. ಅಲ್ಲಿಂದ ಏನು ಮಾಡಿದೆ, ನನಗೆ ಯಾಕೋ ಕಜಿಬಿಜಿ ಆಯಿತು. ಜ್ಯೂಸ್ ಲೈನ್ ಬಂದೆ, ಜ್ಯೂಸ್ ಲೈನ್ ಕಬ್ಬಿನ ಜ್ಯೂಸು. ಉಮಾಟೇಡ್ರ ಹತ್ರ ನನ್ನ ಗ್ರಾಹಕರುಗಳಿಗೆಲ್ಲ ಕೋಟಿ ಕೋಟಿ ನಮಸ್ಕಾರಗಳು. ನನ್ನ ಹತ್ರ 1 ರೂಪಾಯಿ ಜ್ಯೂಸ್ ಕುಡಿದ್ರಿ, ಇವತ್ತು ನೀವು ಅಮೆರಿಕದಲ್ಲಿದ್ದೀರಿ, ಆಸ್ಟ್ರೇಲಿಯಾದಲ್ಲಿದ್ದೀರಿ, ಇಡೀ ಜಗತ್ತಲ್ಲಿದ್ದೀರಿ. BMS ಕಾಲೇಜ್ ಎದುರುಗಡೆ ನಂದು ಕಬ್ಬಿನ ಜ್ಯೂಸು ಅಡ್ಡೆ, 8 ಅಡಿ ಜ್ಯೂಸ್ ಕೊಡ್ತಾ ಇದ್ದೆ, 1 ರೂಪಾಯಿ ಮಾಡಿದೆ. ಬೆಂಗಳೂರು ರೆಕಾರ್ಡ್ ಮಾಡಿದ್ದೀನಿ, ಅದು ದೊಡ್ಡ ರೆಕಾರ್ಡ್. ಅದು ನಮ್ಮ ಚಾಮರಾಜಪೇಟೆಯಲ್ಲಿ ಯಾರಿದ್ದೀರಿ, ಈ ಯಾರು ಈ ನಮ್ಮ ಸ್ಟೋರಿ ನೋಡ್ತಾ ಇದ್ದೀರಿ, ನೀವೆಲ್ಲ ನಿಮ್ಗೆಲ್ಲರಿಗೂ ಒಂದು ಸಲ್ಯೂಟ್ ಹೊಡಿತೀನಿ. ನಮ್ಮ ಜಾಗ ಕೊಟ್ರಲ್ಲ ಪುಟ್ಟಮ್ಮ ಅಂತೇಳಿ, ರಾಜಾ ಸೈಕಲ್ ಮಾಡಿಸ್ತೀನಿ ನೀವು ಕೇಳಿದ್ದೀರಾ, ಇಡೀ ಜಗತ್ ಪ್ರದೇಶಿದೆ ಅದು. ನಿಮಗೆ ರವೀಂದ್ರ ಕಲಾಕ್ಷೇತ್ರ ಎದುರುಗಡೆನೆ ಅವ್ರ ಬಿಲ್ಡಿಂಗು, ರಾಜಾ ಸೈಕಲ್ ಮಾಡಿಸೋ ಅಂತ ಕೇಳಿದ್ದೀರಾ. ಅವರ ಸ್ವತಂತ್ರ ಪೂರ್ವದಿಂದ ಹೆಸರು ಮಾಡಿರೋರು, ಅವರು ನನಗೆ ಒಳಗಡೆ ಜಾಗ ಕೊಟ್ಟಿದ್ದರು ಕಬ್ಬಿನ ಜ್ಯೂಸ್ ಮಾಡಲಿಕ್ಕೆ. ಅದೇನೋ ನನಗೆ ತೊಂದರೆ ಆಯಿತು. ನಾನು ಅವಾಗ ಏನು ಮಾಡಿದೆ, ಕಬ್ಬಿನ ಜ್ಯೂಸ್ ಬಂದಾಗ ಫುಟ್ಬಾತಲ್ಲಿ ಎಲ್ಲ ಕಡೆ ಒಂದು 10-12 ಕಡೆ ಹಾಕಿದ್ದೆ ಜಾಗನ. ಆವಾಗ ತೊಂದರೆ ಆದಾಗ ಪೊಲೀಸ್ನವ್ರು ಕಾರ್ಪೊರೇಷನ್ ಎತ್ತು ಬೀಸಿ ಹಾಕಿದ್ರು. ಉಮಾಟ್ರೇಡ್ರ ಹತ್ರೂ ಫುಟ್ಬಾತಲ್ಲಿ ಒಂದು ನನ್ನ ಅಂಗಡಿ ಇತ್ತು. ಆವಾಗ ನಮ್ಮ ಪುಟಮ್ಮ ಅಂತೇಳಿ ಅವರು ನಮ್ಮ ತಾಯಿಗಿನ ಹೆಚ್ಚು ಅವ್ರು ನಾವು ಗೌರವಿಸೋದು ಜಾಸ್ತಿ. ಯಾಕೆಂದರೆ ಬೆಂಗಳೂರಿನಲ್ಲಿ ನನಗೆ ಅವರು ದಾರಿ ಕಟ್ಕೊಟ್ಟವರು, ಜೀವನ ಕಟ್ಕೊಟ್ಟವರು. ಅವರು ಅವ್ರ ಮಗಳು ರಾಧಮ್ಮ ಅಂತೇಳಿ, ಅವ್ರ ಗಂಡ ಅವರು ಇಬ್ಬರು ಹೆಣ್ಮಕ್ಳು, ಒಬ್ಬರು ಗಂಡು ಮಗ ರಾಜಣ್ಣ ಅಂತೇಳಿ ಅವರ ದೊಡ್ಡ ಮಗನ ಹೆಸರು. ಅವ್ರು ನಮಗೆಲ್ಲ ಲೈಫ್ ಹೆಂಗೆ ಕಟ್ಕೊಟ್ಟಿದ್ದಾರೆ ಅಂದರೆ ಹೇಳಕ್ ತಿರ್ದ್ರಿ. ಅವರು ಬ್ರಾಹ್ಮಣರವರು, ಅವ್ರು ಎಂಜಲು ಪಂಜಲು ಅಂದರೆ ಹಿಂದೆ ಮುಂದೆ ನೋಡ್ತಾರೆ. ಅಂಥದ್ರಲ್ಲಿ ಎಂಥ ಒಳ್ಳೊಳ್ಳೆ ಗುಣ ಇದ್ದಾರೆ ನೋಡಿರಿ ಜಗತ್ತಲ್ಲಿ. ನಮ್ಮಂಥವ್ರ ನಿರ್ದರ್ಶನ ಅವಕ್ಕೆಲ್ಲ ನೀವಂತೀರಿ, ಎಲ್ಲರೂ ಕೆಡಿಗಿಡುಗಳಲ್ಲ, ಎಲ್ಲರೂ ಒಳ್ಳೆಯವರು ಅಂತ ಅನ್ನೋದು ಅಲ್ಲ. ಬ್ರಾಹ್ಮಣರಿಂದ ದೂರ ಓಡೋಗ್ಬಿಡ್ತಾರೆ, ಸೊರೆದು ಬಿಡ್ತಾರೆ, ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡ್ತಾರೆ. ಆ ಕಬ್ಬಿನ ಜ್ಯೂಸ್ ಜಾಗ ಕೊಟ್ಟು ನಮಗೆ ಒಳಗಡೆ 24 ಗಂಟೆ ಎಂಜಲ್ ಗ್ಲಾಸ್ ಎಲ್ಲ ತೊಳಿತಿದ್ದೆ ಅವ್ರ ಮನೆಯೊಳಗೆ. ಅವರು ಜಗತ್ ಪ್ರದೇಶ ಅಂಥವ್ರು ನಮಗೆ ಜಾಗ ಕೊಟ್ಟಿದ್ರು ಅಂದರೆ ಅವ್ರ ಹೃದಯ ಎಷ್ಟು ವಿಶಾಲವಾಗಿದೆ ಅರ್ಥ ಮಾಡ್ಕೊಳ್ಳಿ. ಅವರಿಗೆ ಒಂದು ಕೋಟಿ ವಂದನೆ ಹೇಳಬೇಕು ನಾವು. ಅಲ್ಲಿಂದ ನಾನು ಜರ್ನಿ ಸ್ಟಾರ್ಟ್ ಆಯಿತು. ಕಬ್ಬಿನ ಜ್ಯೂಸಲ್ಲಿ ಭಾರಿ ಹೆಸರು ಮಾಡಿದ್ದೀನಿ. ಆ ಕಬ್ಬಿನ ಜ್ಯೂಸ್ 1 ರೂಪಾಯಿಗೆ ನಾನು ಲೋಡ್ ಲೆಕ್ಕದಲ್ಲಿ ಕಬ್ಬು ತಂದು ರೆಡಿ ಮಾಡಿ ಜ್ಯೂಸ್ ಕೊಡ್ತಾ ಇದ್ದೆ. ಲೋಡ್ ಲೆಕ್ಕದಲ್ಲಿ ಮಾರ್ಕೆಟ್ಗೆ ಹೋಗ್ತಿರ್ಲಿಲ್ಲ. ಅವಾಗ ಏನು ಮಾಡಿದೆ ಅಂದರೆ, ನನಗೆ ಕಬ್ಬಿನ ಜ್ಯೂಸು ನಾನು ಬೆಂಗಳೂರಿಗೆ ಎಂಟ್ರಿ ಕೊಟ್ಟಾಗ ಕನ್ನಡದಾಗ ನಾನು ಒಬ್ಬನೇ ಇದ್ದಿದ್ದು ಕಬ್ಬಿನ ಜ್ಯೂಸಲ್ಲಿ. ಅವಾಗೆಲ್ಲ ನಿಮಗೆ ಈ ಹಳೆ ಸ್ಟೋರಿಗೆ ಹೋಗ್ಬಿಟ್ರೆ ಈಗೆಷ್ಟೋ ಪರವಾಗಿಲ್ಲ, ನಮ್ಮ ಕನ್ನಡಿಗರೆಲ್ಲ ಮೇಲೆ ಬಂದಿದ್ದೀರಿ, ಎಲ್ಲ ಉದ್ದಿಮೆ ಮಾಡ್ತಾ ಇದ್ದೀರಿ, ಖುಷಿ ಅನ್ನಿಸ್ತದೆ. ಎಲ್ಲ ಯಾರೋ ಒಬ್ಬೊಬ್ಬರು ಬರಬೇಕು ನಮ್ಮಂಥವ್ರು ಬಂದಾಗಲೇ. ಈ ಧೂಳೀಕರಣ ಅಂತಾರಲ್ಲ, ದುಡೀಕರಣ ಅಂತಾರಲ್ಲ, ಅದೆಲ್ಲ ಆಗೋದು. ನಾನು ಕಬ್ಬಿನ ಜ್ಯೂಸ್ ಬಂದಾಗ ಇಡೀ ಮಾರ್ಕೆಟಲ್ಲಿ ಬೇರೆ ಜನ ಬಿಟ್ಟರೆ ಯಾರು ಹೇಳ್ಬಾರ್ದು ಹೆಸರಲ್ಲ, ಹೇಳಿದ್ರೆ ಬೇಜಾರಾಗ್ತದೆ, ಅಯ್ಯೋ ಹಿಂಗೆಲ್ಲ ಆಯ್ತಾ ಅಂತೇಳಿ. ನಾವು ಕನ್ನಡದನ್ನು ತರಬೇಕಾದ್ರೆ ಹರಸಾಹಸ ಮಾಡಿದ್ದೀವಿ. ಹಾಂ, ಇದು ಸೆಂಟ್ರಲ್ ಪ್ಲೇಸ್ ಪೂರ್ತಿ ಬೇರೆ ಜನಾಂಗಂದೆ ಸೇರ್ಕೊಂಬಿಟ್ಟಿದ್ರು, ತಮಿಳ್ನಾಡೋರಾಗಿರ್ಬೋದು, ಬೇರೆಯವರಾಗಿರ್ಬೋದು, ಇವರೇ ಇದ್ದಿದ್ದು ಕಬ್ಬಿನ ಜ್ಯೂಸಲ್ಲಿ. ನಾನು ಬಂದು 150 ಜನ ತಂದೆ, ಅರ್ಥ ಮಾಡ್ಕೊಳ್ಳಿ, 150 ಜನ ಕಬ್ಬಿನ ಜ್ಯೂಸ್ನವ್ರನ್ನ ಇಡೀ ಬೆಂಗಳೂರು ತಂದಿದ್ದೀನಿ. ಕನ್ನಡಿಗರು ಪುಟ್ಟ ಹಾಕಿದ್ದೀವಿ ನಾವು, ಇರಲಿಲ್ಲ ನಮ್ಮವ್ರು ಯಾರೂ ಮಾಡ್ತಿರಲಿಲ್ಲ ರೀ. ನಮ್ಮವ್ರು ಏನಂದರೆ, ಈ ಕನ್ನಡದವ್ರದ್ದು ನಮ್ಮ ಕರ್ನಾಟಕದ ಪ್ರಾಬ್ಲಮ್ ಇವತ್ತು ಇದೆ. ಅದು ನಮ್ಮವ್ರು ಬಿಸ್ನೆಸ್ ಮಾಡಲ್ಲ, ಬಿಸ್ನೆಸ್ಗೆ ಹೋಗಲ್ಲ, ಅದೇ ನಮಗೆ ಮನಸ್ಸು ನೋವು. ಬಿಸ್ನೆಸ್ಗೆ ಬನ್ನಿರಿ, ಗೊತ್ತಿಲ್ಲ, ಆ ಕಲ್ಚರಲ್ಲೇ ಬಂದಿಲ್ಲ. ಈ ಕಲ್ಚರ್ ಅನ್ನೋದು ನಮ್ಮ ಕರ್ನಾಟಕ ಜನಕ್ಕೆ ಇಲ್ಲವೇ ಇಲ್ಲ, ಅದೇ ನಮಗೆ ತಲೆಬಿಸಿ. ನಾವು ಹೌದು, ಬಿಸ್ನೆಸ್ ಅಂದರೆ ಅಲರ್ಜಿ ಅವ್ರಿಗೆ. ಬೇಕಾದ್ರೆ ವಾಚ್ಮನ್ ಮಾಡಿ ಕೆಲಸ ಮಾಡ್ತಾರೆ, ವಿಧಾನಸೌಧ ಮುಂದೆ ಹೋಗ್ಬಿಟ್ಟು ಕೈಚಿ ಕಟ್ಕೊಂಡು ವಾಚ್ಮನ್ ಕೆಲಸ ಮಾಡ್ತಾರೆ. ನಾನು ಅದನ್ನು ಬಿಡ್ರಿ ಅಂತ ಹೇಳ್ತೀನಿ ಅವ್ರಿಗೆ. ಗೌರ್ಮೆಂಟ್ ಕೆಲಸಕ್ಕೆ ಬಿಡಬೇಕು. ನಮ್ಮ ಕನ್ನಡದವ್ರಿಗೆ ಇದೊಂದು ದೊಡ್ಡ ಪ್ರಾಬ್ಲಮ್ಮು. ಹಾಂ, ಗೌರ್ಮೆಂಟ್ ಕೆಲಸಕ್ಕೆ ಬಿಡ್ಬೇಕು, ಅವ್ನು 2 ಮಕ್ಕಳು ಸಾಕ್ತಾನೆ ಅಂತ ಅರ್ಥ. ಅವ್ರದ್ದು ಮನಸ್ಸೊಳಗೆ ಉಳ್ಕೊಂಬಿಟ್ಟಿದೆ, ಸಾಕ್ತದೆ ಅಂತ ಲೆಕ್ಕ. ಅದಲ್ಲ ರೀ, ನಮ್ಮ ಕರ್ನಾಟಕ ನಾವು ಕಟ್ಟಬೇಕಾದ್ರೆ ನಾವು ನೀವು ಕೆಲಸಕ್ಕೆ ಗೌರ್ಮೆಂಟ್ ಕೆಲಸಕ್ಕಿಂತನೂ ಬಿಸ್ನೆಸ್ ಮಾಡಿರಿ. ಇವತ್ತು ನಮ್ಮ ದೇಶನ ಎಲ್ಲ ನಾವು ಅಡವಿಕ್ ಬಿಟ್ಟಿದ್ದೀವಿ ಅನ್ನಿಸ್ತದೆ. ಎಲ್ಲ ಮಾಧ್ಯಮಕ್ಕೆ ಹೋಗಿದ್ದೀವಿ, ಮಾಧ್ಯಮದವ್ರ ಮುಖಾಂತರ ಮಾಡ್ತಾರೆ. ಯಾರು ಅವ್ರು ಹೇಳಿ ನೋಡೋಣ, ಇವತ್ತು ಪ್ರಪಂಚದಲ್ಲಿ ನಮ್ಮವ್ರು ಯಾರು ಕೈಯ ತೋರಿಸಿ ನೋಡೋಣ, ಇಲ್ಲ ನೋವಾಗುತ್ತೆ ಮನಸ್ಸಿಗೆ. ಇವೆಲ್ಲ ತಿಳ್ಕೊಂಡ್ರೆ ನೀವೆಲ್ಲರೂ ಬಿಸ್ನೆಸ್ಸಿಗೆ ಬರಬೇಕು, ಬಿಸ್ನೆಸ್ ಮಾಡಿ. ಬಿಸ್ನೆಸ್ಸಲ್ಲಿ ಏಳು ಬೀಳುಗಳು ಇರ್ತವೆ, ನಿಮ್ಮ ಹೆಸರುಗಳು ಬರ್ತದೆ, ನಿಮ್ಮ ಪ್ರಪಂಚದಾದ್ಯಂತ ಹೋಗ್ತೀರಾ. ನೋಡಿ, ಅಮೆಜಾನ್ ಎಲ್ಲೋ ಕಂಪ್ನಿ ಇದ್ದೀವಿ ನಾವು, ಹೆಂಗೆ ಬಿಟ್ಕೊಟ್ಟಿದ್ದೀವಿ ಅಂದರೆ ಎಲ್ಲನೂ. ಇವತ್ತು ನಾನು ಅಮೆಝಾನ್ಗೆ ಟೈಅಪ್ ಆಗಿ ಅಮೆಝಾನಲ್ಲಿ ಕೊಡ್ತಾಯಿದ್ದೀನಿ ಐಟಮ್ ಅಂದರೆ, ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಇದೆ, ಯಾವ ರೇಂಜ್ಗಿದೆ ನೋಡಿ, ಯಾವ ದೇಶದಲ್ಲಿ ಇದ್ದೀವಿ ನಾವು. ಅದಕ್ಕೆ ನಾನು ಹೇಳೋದು, ನಮ್ಮ ಕರ್ನಾಟಕರಿಗೆಲ್ಲ ನಮ್ಮ ಕೈ ಮುಗಿದು ಹೇಳ್ತೀನಿ, ಪ್ರತಿಯೊಬ್ಬರು ಬಿಸ್ನೆಸ್ಸಿಗೆ ಬನ್ನಿ.
ಬಿಸ್ನೆಸ್ ಮಾಡ್ರಿ. ಇರ್ಬೋದು ಸೇಫ್ಟಿ ಇರ್ಬೋದು, ನಾನು 12 ರೂಪಾಯಿ ತಗೊಂಡ್ಬಂದು ಇಷ್ಟು ಸಾಧನೆ ಮಾಡಿಲ್ವಾ ಹೇಳಿ ನೋಡೋಣ. ರಿಸ್ಕ್ ಇಲ್ಲದ ಯಾವುದು? ಈ ಅಂಬಾನಿಯವ್ರು ಇವತ್ತೇನು ಸುಖವಾಗಿ ಅವ್ರೆ ಅಂತಾನ? ಇವತ್ತು 1000 ಕೋಟಿ ಒಡೆಯರು, ಅವ್ರೇನು ಸುಖವಾಗಿ ಅವರ ಅವ್ರ ತಂದೆ ಎಷ್ಟು 1 ರೂಪಾಯಿ ಒಂದು ರೂಪಾಯಿಂದ ಸ್ಟಾರ್ಟ್ ಮಾಡಿದಂತ ಎಷ್ಟೋ ಸರಿ ಸ್ಟೋರಿಗಳು ಬಂದ್ಬಿಟ್ಟಿದೆ ಅವರೆಲ್ಲ. ಪೆಟ್ರೋಲ್ ಹಾಕ್ತಿದ್ದವರು ಅವ್ರನ್ನೆಲ್ಲ ನೀವು ಒಮ್ಮೆ ತಿರುಗಿ ನೋಡಿ, ಯಾಕೆ ಯಾಕೆ ರಿಸ್ಕ್ ತಗೊಳ್ಳೋಕೆ ಅಷ್ಟು ಯಾಕೆ ಇಷ್ಟಪಡಲ್ಲ ನೀವು? ರಿಸ್ಕ್ ತಗೋಬೇಕು, ತಗೊಂಡ್ರೆ ತಾನೇ ಬೀಳ್ತೆ ಬಿದ್ದೇ ಬೀಳುತ್ತೆ. ನನಗೆ ಎಷ್ಟು ಸರಿ ಬಿದ್ದಿದೆ, ಹೋಟ್ಲ್ ಲೈನ್ಗೆ ಹೋಗಿದ್ದೀನಿ ಮುಚ್ಚಿದ್ದೀನಿ, ಜ್ಯೂಸ್ ಲೈನ್ ಬಂದಿದ್ದೀನಿ ಮುಚ್ಚಿದ್ದೀನಿ, ಪ್ಲಾಸ್ಟಿಕ್ ಲೈನ್ ಬಂದಿದ್ದೀನಿ ಮುಚ್ಚಿದ್ದೀನಿ, ಎಲ್ಲ ಥರಲ್ಲೂ ನಾನು ಕರಗತ ಮಾಡ್ಕೊಂಡಿದ್ದೀನಿ. ನನ್ನ ಲೈಫ್ನ ಹೇಗೆ ನಡೆಸ್ಬೇಕು ಅನ್ನೋದನ್ನು ನಾನು ಪಾಠ ಕಲ್ತಿದ್ದೀನಿ. ನೀವು ಕೆಂಗೇರಿಯಿಂದ ಅವಾಗ ನಾವು ಬೆಂಗಳೂರಿನಲ್ಲಿ ನಾನು ಕಬ್ಬಿನ ಜ್ಯೂಸ್ ಮಾಡ್ತಿದ್ದಾಗ 2 ರೂಪಾಯಿ 1 ರೂಪಾಯಿ ಎಳ್ನೀರು 60 ಪೈಸೆ ಮರಮೆಯಿಂದ ಕುಯಿಸೋದು, 60 ಪೈಸೆ ಇಳಿಸೋದು, ಸೈಕಲ್ ತೊಳ್ಕೊಂಬಂದು 1.5 ರೂಪಾಯಿ 2 ರೂಪಾಯಿ ಎಳ್ನೀರು ಮಾಡ್ತಿದ್ದವ್ರು ನಾವು. ಹೌದು, ನಾನು ಸೈಕಲ್ ಕಟ್ಟಿ ಎಳ್ನೀರು ಹೊಡೆದಿದ್ದೀನಿ. ಅದು ಹೇಳಿದ್ನಲ್ಲ ಪೂರ್ತಿ ಸ್ಟೋರಿ ಹೇಳಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಅಲ್ಲಲ್ಲ ಅದು ಅಷ್ಟೊಂದು ಸಮಯ ಆಗಲ್ಲ. ನೀವು ಇಷ್ಟು ಒಂದು ಅಷ್ಟು ಹೇಳೋಣ, ಆಮೇಲೆ ಇನ್ನೊಂದು ಪಾರ್ಟಾಗಿ ನಮ್ಮ ತೋಟಕ್ಕೆ ಹೋಗೋಣ. ನಮ್ಮ ಸ್ಯಾಂಡ್ಲ್ವುಡ್ ಹಾಕಿದ್ದೀವಿ, ತೋಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ನಮ್ಮ ಗಂಧದ ಗುಡಿ ಅಂತೇಳಿ ಒಂದು ಎಪಿಸೋಡ್ ಮಾಡೋಣ. ನಾವು 7000 ಮರ ಇಟ್ಟಿದ್ದೀನಿ, ಗಂಧದ ಗುಡಿ ಮರ 7000. ಹೌದು, ಆಮೇಲೆ ಹೇಳ್ತೀನಿ ಮುಂದೆ ಮುಂದೆ ಹೋಗ್ತಾ ಹೇಳ್ತೀನಿ ಸ್ಟೋರಿ ಏನೇನಂತೇಳಿ. ಅಲ್ಲಿಂದ ಜ್ಯೂಸ್ ಅಂಗಡಿ ತಂದ್ವಿ, ಇಡೀ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕನ್ನಡಿಗರು ಜ್ಯೂಸ್ ಅಂಗಡಿ ಅವ ಮಾಡ್ತಾವ್ರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರೇರಣೆ ನಾನು. ಯಾರನ್ನಾರು ಕೇಳಿ, ಫಸ್ಟ್ ಪರ್ಸನ್ ನಾನು ಅಂಥದನ್ನ ಮಾಡ್ಕೊಂಬಂದ್ವಿ. ಅದು ನಮ್ಗೆ ಯಾಕೋ ಸೆಟ್ ಆಗಲಿಲ್ಲ, ಕೊನೆಗೆ ಮಾಡಿದ್ವಿ. ಮಾಡಾದಮೇಲೆ ನಾನು ಮದುವೆ ಆದೆ, ನನಗೆ 2 ಮಕ್ಕಳಾಗಿ ಎಲ್ಲ ದೊಡ್ಡವರಾಗಿದ್ದರು. ಆಮೇಲೆ ಯಾಕೋ ಬಿಸ್ನೆಸ್ ಅದು ಅವರು ಉಮ್ಮಟ್ಟಿರ ಜಾಗ, ಅವ್ರು ಏನೇನೋ ಹಲವಾರು ತೊಂದರೆಯಿಂದ ನೀವು ಖಾಲಿ ಮಾಡಿಕೊಡಿ ನಮಗೆ ಬೇಕು ಅಂತ ಹೇಳಿದರು. ಖಾಲಿ ಮಾಡ್ಕೊಂಬಂದ್ಬಿಟ್ಟೆ ನಾನು. ಖಾಲಿ ಮಾಡ್ಕೊಂಬಂದಮೇಲೆ ನಾನು 2 ಬಿಲ್ಡಿಂಗ್ ಕಟ್ಟಿದ್ದೆ. ಅದ್ರ ಮಧ್ಯದಲ್ಲಿ ಏನಾಯಿತು ಅಂದರೆ, ಯಾರೋ ಒಬ್ಬರು, ನೀನೆಲ್ಲ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದೆಲ್ಲ ಮಾಡಿದೆಯಲ್ಲ ಬಾಪ, ಇದು ಸಾಕಾಯಿತು, ನಾವು ಗ್ರಾನೈಟ್ ಲೈನ್ಗೆ ಹೋಗೋಣ ಅಂತ ಹೇಳಿದ್ರು. ಬಿಲ್ಡಿಂಗ್ ಕಟ್ಟಿದ್ದೆ ಹೇಳಿ ಫಸ್ಟು. ಅಲ್ಲಿ ಜ್ಯೂಸ್ ಅಂಗಡಿ ಮಾಡ್ತಿದ್ದಿಲ್ಲ, 2 ಬಿಲ್ಡಿಂಗ್ ಕಟ್ಟಿದೆ ನಾನು. ಜ್ಯೂಸ್ ಮಾರ್ಕೊಂಡು? ಹೌದು, ಜ್ಯೂಸ್ ಮಾರ್ಕೊಂಡೇನೆ 2 ಬಿಲ್ಡಿಂಗ್ ಮಾಡಿದ್ದೆ. ಇಲ್ಲೇ ಕರ್ಕೊಂಡು ತೋರಿಸ್ತೀನಿ, ನಮ್ಮಲ್ಲಿ ನಿಮಗೆ ಹೋಗೋಣ ತೋರಿಸ್ತೀನಿ, ಬಿಲ್ಡಿಂಗ್ ತೋರಿಸ್ತೀನಿ ಒಂದು. ಆಮೇಲೆ ಕಾರಣಾಂತರಿಂದ ಒಂದು ಮಾರಬೇಕಾಗ್ಬಿಡ್ತು, ಎಲ್ಲ ಮನೆ ಲೀಸ್ಗೆ ಹಾಕಬೇಕಾಗಿತ್ತು. ಅದ್ರ ಸ್ಟೋರಿ ಸ್ವಲ್ಪ ಹೇಳ್ತೀನಿ. ಆಮೇಲೆ ಜ್ಯೂಸ್ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಅದು ಕ್ಲೋಸ್ ಆಯಿತು. ನಾನು ಬೇಡ ಬಿಡಪ್ಪ, ನಾನು 2 ಬಿಲ್ಡಿಂಗ್ ಕಟ್ಟಿದ್ದೀನಿ, ನನಗೆ ಹೆಂಗೂ ಬಾಡಿಗೆ ಬರುತ್ತಲ್ಲ, ಒಂದು 50-60 ಸಾವಿರ ಲೈಫಲ್ಲಿ ಸೆಟ್ಲ್ ಆಗ್ಬಿಡೋಣ ಅಂದ್ಬಿಟ್ಟು ವಾಪಸ್ ಬಂದೆ. ಬಂದು ಇದೇ ಥರ ಮಧ್ಯದಲ್ಲಿ ಯಾರೋ ಒಬ್ಬ ಸ್ನೇಹಿತ ಕೇಳ್ದೆ, ಏನೇ ಈ ವಯಸ್ಸಲ್ಲಿ ನೀನು ಅಲ್ಲೇ ನನಗೆ ಅವಾಗೇನು 40-42 ವರ್ಷ 45 ವರ್ಷ ನಾನು ಅವಾಗ ಟೈಮು, ಏನು ಈಗಲೇ ನೀನು ಮನೆ ಸೇರ್ಕೊಂಡ್ಬಿಟ್ರೆ ಹೆಂಗೆ ಬಾ ಬಿಸ್ನೆಸ್ ಮಾಡೋಣ ಇನ್ನೊಂದೇನಾರ ಅಂತ ಕರ್ಕೊಂಡೋದ್ರು. ಗ್ರಾನೈಟ್ ಲೈನ್ ಕರ್ಕೊಂಡೋಗ್ಬಿಟ್ರು ನಾನು ಗ್ರಾನೈಟ್ಗೆ. ಗ್ರಾನೈಟ್ಗೆ ಹೋಗ್ಬಿಟ್ಟು ಏನು ಮಾಡಿದೆ, ಚಾಮರಾಜನಗರ ಕೊಳ್ಳೇಗಾಲ ತಾಲೂಕು ಜಲ್ಲಿಪಾಳ್ಯ ಅಂತ ಬರುತ್ತೆ, ಈಗ ಜಮೀನು ಮಾಡಿದ್ದೀನಲ್ಲ ಆ ಜಾಗದಲ್ಲಿ ನಾನು ಗ್ರಾನೈಟ್ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡೆ, ಅದು ಮಾಡೋಕ್ಕೆ ಹೋದೆ, ಲೈಸೆನ್ಸ್ ಸಿಕ್ಕಲಿಲ್ಲ. ನಮ್ಮ ಜನಾರ್ದ ರೆಡ್ಡಿ ಸಾಹೇಬರು ಅವಾಗ ಏನೋ ಅಕ್ರಮ ನಡೆಸಿರು ಅಂತೇಳಿ ಬೇಜಾರು ಮಾಡಿ ಬಿಕ್ಕಾಬಟ್ಟೆ ಬಿಕ್ಕಾಡ್ ತಂದಿಕ್ಬಿಟ್ರಲ್ಲ ನಮಗೆ ಗ್ರಾನೈಟಿಗೆ ಸಂಬಂಧಪಟ್ಟಿದ್ದೆಲ್ಲ, ಎಲ್ಲ ಹೀಗೆ ಇರಬೇಕು ಅಂತ ಕಂಡೀಷನ್ಗಳು ತಂದು ಇಟ್ಟು ನನಗೆ ನಮ್ಗೆ ಎಲ್ಲರಿಗೂ ಲೈಸೆನ್ಸೇ ಸಿಗ್ದಂಗೆ ಆಗೋಯ್ತು ಜಗತ್ತಲ್ಲಿ. ಇಂಡಿಯಾಯಿಂದ ಫುಲ್ 14-15 ಸಿಸ್ಟಮ್ಗಳನ್ನ ಚೇಂಜ್ ಮಾಡಿಬಿಟ್ರು ಅವರು. ಇನ್ನು ಏನು ಇದು ಮಾಡಬೇಡಿ, ನೀವು ಎಲ್ಲರಿಗೂ ಕರೆಕ್ಟಾಗಿದ್ದರೆ ಮಾತ್ರ ಕೊಡಿ, ಅಕ್ರಮದ ಯಾವುದು ಬೇಡ ಅಂತೇಳಿ ಇದು ಮಾಡಿದ್ರು. ನಮ್ದು ಏನಾಗ್ಬಿಡ್ತು ಅಂದರೆ ವೈಲ್ಡ್ ಲೈಫ್ ಸೇರ್ಕೊಂಬಿಡ್ತು, ಫಾರೆಸ್ಟ್ ವೈಲ್ಡ್ ಲೈಫ್ಗೆ ಹತ್ರ ಬಂದುಬಿಡ್ತು. 14 ಕಿಲೋಮೀಟರ್ ಇರಬೇಕು, ನಮ್ದು 12 ಕಿಲೋಮೀಟರ್ ಇದೆ, 2 ಕಿಲೋಮೀಟರ್ ಡಿಫ್ರೆನ್ಸಲ್ಲಿ ಲೈಸೆನ್ಸ್ ಸಿಗದೆ ಹೋಗ್ಬಿಡ್ತು. ಏನಪ್ಪ ಮಾಡೋದು, ನನ್ನ 2 ಕೋಟಿ ತೊಗೊಂಡು ಹಾಕ್ಬಿಟ್ಟಿದ್ದೀನಿ ಅಲ್ಲಿ, ಒಂದಲ್ಲ ಎರಡಲ್ಲ 2 ಕೋಟಿ 2 ಬಿಲ್ಡಿಂಗ್ ಕಟ್ಟಿದ್ನಲ್ಲ, ಒಂದು ಬಿಲ್ಡಿಂಗ್ನ ಮಾರಿ ಆ ದುಡ್ಡು ನನ್ನ ಹತ್ರ ಇದ್ದ ದುಡ್ಡು ಎಲ್ಲ ತೊಗೊಂಡೋಗಿ ಗ್ರಾನೈಟ್ ದಾರೆ ಇರದೆ ಹೋಯ್ತಲ್ಲಪ್ಪ ಲೈಫು, 0 ಬಂದ್ಬಿಡಿ. ಮತ್ತೆ ನಂದಿರೋದು ಒಂದೇ ಮನೆ ಬಾಕಿ ಉಳಿದಿರೋದು ವಾಸ ಇರೋಕ್ಕೆ, ಮಿಕ್ಕಿದ್ದು ಇಲ್ಲಿ ಇದ್ದಿದ್ದ ಮನೆನೂ ಎಲ್ಲ ಬೋಗಿ ಕಾಕಿ ಅಲ್ಲಿ ತೊಗೊಂಡೋಗಿ ಕೊಟ್ಟೆ. ಏನೂ ಆಗಲಿಲ್ಲ, ಏನು ಏನಾಗಬೇಕು ಮಂದ ಸುಸೈಡ್ ಮಾಡ್ಕೋಬೇಕಷ್ಟೇ, ಬೇರೆ ದಾರಿನೇ ಇಲ್ಲ. ಈ ಇದರೊಳಗೆ ಹೋಯ್ತಾ ಹೋಯ್ತಾ ಏನಾದ್ರೆ ಒಬ್ಬರು ಕನಕಪುರದವರು ಬಾಬು ಸರ್ ಅಂತೇಳಿ, ಅವ್ರಿಗೆ ನಮಸ್ಕಾರ, ಬಾಬಣ್ಣ ಬಾಲಣ್ಣ ಅಂತ ಅಣ್ಣ ತಂದಿರು ಇಬ್ಬರು, ಅವರು ನನಗೆ ಹೋಯ್ತಾ ಹೋಯ್ತಾ ಗ್ರಾನೈಟನ್ನು ಸಿಕ್ಕಿದ್ರು. ಅವ್ರು ಹೇಳ್ಕೋಬಾರ್ದು ಅವರೆಲ್ಲ ನಮಗೆ ದೇವರಿದ್ದಂಗೆ, ಒಂದೊಂದು ದಾರಿನಲ್ಲಿ ನಿಮ್ಮ ಕೈ ಹಿಡಿದು ನಡೆಸೋರು ಅವ್ರು ನೋಡಿ, ಅವರೆಲ್ಲ ದೇವರುಗಳಿದ್ದಂಗೆ. ಅದನ್ನೇ ನಿಮ್ಗೆ ಹೇಳೋದು ನಾನು ಪದೇ ಪದೇ, ಯಾರು ನಮಗೆ ಒಂದು ಮೆಟ್ಲಾಗಿ ಇರ್ತಾರೋ ಅವ್ರನ್ನ ಲೈಫಲ್ಲಿ ನಾವು ಮರೆಯೋಂಗೆ ಇಲ್ಲ.
ಯಾಕೆಂದರೆ ಅವರು ಅವ್ರೇನು ಕೊಡೋದು ಬೇಡ ರೀ, ಒಂದು ದಾರಿ ತೋರಿಸಿರ್ತಾರೆ. ಬೆಳಕಿದೆ ಅಂದರೆ ನಿಮಗೆ ಅಲ್ಲಿ ಗುಡ್ಡೆಯಲ್ಲಿ ಬೆಳಕು ಉರಿತಾ ಇರ್ತದೆ, ಅಲ್ಲಿದೆ ಹೋಗಿಂತಾರೆ. ಹುಡುಕೊಂಡು ಹೋಗಿದ್ದಾರೆ ನಿಮ್ಮದು, ತೋರಿಸ್ತಾರೆ ಅಷ್ಟೇ. ನಡ್ಕೊಂಡು ಹೋಗುವಾಗ ಕಲ್ಲು ಮುಳ್ಳು ಎಲ್ಲ ಇರುತ್ತೆ ಅಲ್ಲಿ, ನೋಡೋಕೆ ಬೆಟ್ಟ ನುಣ್ಣಗೆ ಕಾಣ್ತಾ ಇರ್ತದೆ, ಬೆಳಕಿರ್ತದೆ. ಏನಪ್ಪ ಈ ಕಲ್ಲು ಮುಳ್ಳಲ್ಲಿ ಕಳಿಸ್ಬಿಟ್ರಲ್ಲ ಅಂದರೆ ನೀವು ಆ ಬೆಟ್ಟ ಗುರಿ ತಲುಪೋದು ಇವಾಗೆ ಆಗಲ್ವಲ್ಲ. ನೀವು ಕಷ್ಟಪಟ್ಕೊಂಡು ಹೋದ್ರೇನೆ ನೀವು ಬೆಳಕು ಸಿಕ್ಕೋ ಸಾಧ್ಯ? ಹೆಂಗೆ ಸಿಕ್ಬಿಡುತ್ತೆ ಹೇಳಿ ನೋಡೋಣ. ಎಲ್ಲರೂ ಅಷ್ಟೇ ಹೇಳ್ತಾರೆ, ಹಿಂಗೆಲ್ಲ ಹಿಂಗೆ ಮಾಡ್ರಪ್ಪ ಅಂತೇಳಿ. ಅಲ್ಲಿಂದ ಹೋದೆ, ಅವ್ರು ಹೇಳಿದ್ರು, ಕೃಷ್ಣಪ್ಪ ನಿನಗೊಂದು ಬುದ್ಧಿ ಮಾತು ಹೇಳ್ತೀನಿ, ನೀನು ದಯವಿಟ್ಟು ನೀನು ಕೇಳಬೇಕು ಅಂತ ಹೇಳಿದ್ರು. ಏನು ಹೇಳಿ ಸ್ವಾಮಿ? ನಿಮ್ಮನ್ನೇ ಹುಡುಕಮ್ಮ. ಅವ್ರನ್ನೇ ನಾನು 6 ತಿಂಗಳು ಹುಡುಕಿದ್ದೆ, ಒಂದೇ ಸಿಕ್ಬಿಟ್ರು ನನಗೆ. ಯಾಕೆಂದ್ರೆ ಅಷ್ಟೊಂದು ಬ್ಯುಸಿ ಪರ್ಸನ್ ಅವರು, ಅವ್ರು ಯಾವ ಮಟ್ಟಕ್ಕೆ ಅವರಂದು ಹೇಳೋಕ್ಕೆ ತೀರ್ದು. ಅವ್ರನ್ನ ಹುಡುಕಿ ಹುಡುಕಿ ಚಾಮರಾಜನಗರದಲ್ಲಿ ಹೋಗಿ ಹಿಡಿದೆ. ಅವರು ಊಟಿಗೆ ಹೋಗಬೇಕಾಗಿತ್ತು, ನಾನು ಊಟಿ ಬಗ್ಗೆ ಒಂದು 2 ವಿಚಾರ ಹೇಳಿದೆ. ಈ ಥರ ನಾವು ಅಲ್ಲಿದ್ದವರು, ಕೃಷ್ಣಪ್ಪ ಅವರು ಇಲ್ಲಿ ನಮ್ಮ ಸಂಘ ಮಾತ್ರ ಒಂದು 130 ಎಕರೆನಲ್ಲಿ ಇದು ಮಾಡಿದ್ದಾರೆ ಅವರು. ಯಾಕಂದರೆ ಈ ಪುರೋಹಿತಕಾರಿ ಕೆಲಸ ಕಲಿಸ್ತಾರಲ್ಲ, ಕಾವೇರಿ ಧಾಮ ಅಂತ ಮಾಡಿದ್ದಾರೆ. ಅಲ್ಲಿ ಒಬ್ಬರು ಗುರುಗಳಿದ್ದಾರೆ, ಗುರುಕುಲ ಅಂತ ಹೆಸರು. ಈ ಮಂತ್ರ ಹೇಳೋದು ಇದೆಲ್ಲ ಹೇಳೋದೆಲ್ಲಕ್ಕೂ ಸೇರಿ ಅಲ್ಲೊಂದು ಗುರುಕುಲ ನಡೆಸ್ತಾರೆ. ಅವರು ಚಿಕ್ಕಪ್ಪ ಅವರು, ಅವರು ಗುರುಗಳನ್ನ ತಗೊಂಡೋಗಿ ಊಟಿನಲ್ಲಿ 3 ತಿಂಗಳು ಇರಿಸ್ತಾರೆ, ಆರಾಮಾಗಿ ಕೋಲ್ಡ್ ಟೈಮಲ್ಲಿ ಬ್ಯುಸಿ ಇದ್ದಾಗ ಅಲ್ಲಿರಲಿ ಅಂತೇಳಿ ಅಲ್ಲಿರಿಸ್ತಾರೆ. ಆವಾಗ ಅವ್ರು ನನಗೆ ಸಿಕ್ಕಿದ್ರು. ಅವ್ರು ನಾನು ಊಟಿಗೆ ಕರ್ಕೊಂಡೋಗಿ, ಕೃಷ್ಣಪ್ಪ ನನಗೊಂದು ಅಲ್ಲಿ ಗೆಸ್ಟ್ ಹೌಸ್ ಬೇಕು ನಮ್ಮ ಗುರುಗಳಿಗೆ, 3 ತಿಂಗಳಿಗೆ ಇರೋಕ್ಕೆ ಅಂತ. ಗುರುಗಳೇ ನಾನಿದ್ದೀನಿ ಬನ್ನಿ ಅಂತೇಳಿ ಅವ್ರು ಕರ್ಕೊಂಡೋದೆ. ಎಲ್ಲ 3 ದಿನ ನನ್ನ ಜೊತೆಲೇ ಇದ್ದರು. ಏನೇನು ಬೇಕು ಎಲ್ಲ ನನಗೆ ಹೈಪಾಗಿ, ನನ್ನ ಲೈಫಲ್ಲಿ ಅದೇ ಫಸ್ಟ್ ಟೈಮು 5 ಸ್ಟಾರ್ಗೆ ಹೋಗಿದ್ದು ಹೋಟ್ಲಿಗೆ. ಇಷ್ಟೆಲ್ಲ ದುಡ್ಡು ಮಾಡಿದ್ರು ಆ ಸೌಲಭ್ಯ ಪಡೆದೇ ಇರಲಿಲ್ಲ. ಹೋಗೇ ಇಲ್ಲ ನಾನು, ಹಿಂಗೆ ನೋಡ್ಕೊಂಡು ಹೋಗ್ತಿದ್ದೆ ಅವಾಗ. ನೋಡಿ ಎಂಥ ಭಾಗ್ಯ, ನನ್ನ ಯಾರೋ ಒಬ್ಬರು 5 ಸ್ಟಾರ್ ಹೋಟ್ಲಲ್ಲಿ ಹೋಗಿ ರೂಮ್ ಮಾಡಿರ್ತಾರೆ ಅಂದರೆ ಎಂಥ ಭಾಗ್ಯ ಅಲ್ಲವ್ರ. ಜೊತೆಲಿ ಕರ್ಕೊಂಡೋದ್ರು, ಎಲ್ಲ ತೋರಿಸಿದ್ರು. ನನಗಲ್ಲಿ ಸಾಕಷ್ಟು ಜನ ಪರಿಚಯ ಇರೋದ್ರಿಂದ ಅವ್ರ ಗುರುಗಳಿಗೊಂದು ಗೆಸ್ಟ್ ಹೌಸ್ ಮಾಡಿಕೊಟ್ವಿ. ಅಲ್ಲಿಂದ ಚಾಮರಾಜನಗರಿಗೆ ವಾಪಸ್ ಕರ್ಕೊಂಬಂದರು. ಕರ್ಕೊಂಬಂದ್ಬಿಟ್ಟು ಒಂದೇ ಒಂದು ಕಿವಿ ಮಾತು ಹೇಳಿದ್ರು, ನೀನು ಬಾಯಿ ಮುಚ್ಕೊಂಡು ಮುಂಚೆ ಏನು ಮಾಡ್ತಿದ್ದೋ ನೀನು ಆ ಲೈನ್ಗೆ ಹೋಗ್ಬಿಡು, ನಿನ್ನ ಜೀವನ ಪಾವನ ಆಗುತ್ತೆ. ನೀನೇನಾರು ಗ್ರಾನೈಟ್ ಲೈನಲ್ಲಿ ಇದ್ದಿ ಮಾಡಿದೆ, ನಾವು 100 ವರ್ಷ ಇದ್ದೀವಿ, ಇದರಲ್ಲೆಲ್ಲ ದೊಡ್ಡ ದೊಡ್ಡವ್ರು ಇರೋದು, ನೀನು ಸಣ್ಣ ಪುಟ್ಟದ್ರೆಲ್ಲ ಏನು ಮಾಡಲಿಕ್ಕೆ ಆಗಲ್ಲ. ನೀನು ಹೋಟ್ಲು ನಡೆಸ್ತಾ ಇದೆಯಾ, ಸಣ್ಣಕ್ಕೆ ಹೋಗಿ ಒಂದು ಹೋಟ್ಲು ಮಾಡ್ಕೊ, ನಿನ್ನ ಜೀವನ ಖಂಡಿತ ನೀನು ಮರಳಿ ಬರ್ತೀಯ ಅಂತ ಹೇಳಿ. ಬಾಲು ಸಾರು ಬಾಬು ಸಾರು ಇಬ್ಬರು ಕೊಂಡ್ಕೊಂಡು ಕನಕಪುರದವ್ರು ಬಾಬಣ್ಣ ಅಂತೇಳಿ. ಇವತ್ತು ಅವ್ರು ಕ್ವಾರಿಲಿ ಏನಿಲ್ಲ, ಅವರೇ ತುಂಬ ದೊಡ್ಡವ್ರು ಬಿಡಿ. ಅವ್ರ ಬಗ್ಗೆ ಎಲ್ಲ ನಾವು ಮಾತಾಡೋಕ್ಕೆ ಎಲ್ಲಿದೆ, ಅವ್ರು ನನ್ನ ಹತ್ರಲ್ಲಿ ಬಂದು ಹೋಟ್ಲ್ ಮುಂದೆ ಅಲ್ಲಿ ಚೇರ್ ಹಾಕೊಂಡು ಕೂತ್ಕೋತಾರೆ. ಅವ್ರದ್ದೆಲ್ಲ ಐಪೈ ಜೀವನ. ಒಬ್ಬೊಬ್ಬರು ಮನುಷ್ಯ ಒಬ್ಬರ ಮನಸ್ಸಿಗೆಲ್ಲದು ಏನೋ ಇರುತ್ತೆ, ವಿಸ್ಮಯ ಅಂತಾರಲ್ಲ, ಇವೆಲ್ಲ ಉದಾಹರಣೆಗಳು ಇವೆಲ್ಲ. ಆಮೇಲೆ ಅವ್ರು ಹೇಳಿದ್ರು, ನಾನು ಬಂದೆ ಸೀದಾ ಎಲ್ಲಾನು ಕಳ್ಕೊಂಡಿದ್ದೀನಿ, ಒಂದೇ ಮನೆ ಇರೋದು, 12 ಲಕ್ಷ ರೂಪಾಯಿ ಸಾಲ, 12 ಲಕ್ಷ ಸಾಲ. ನಾನು ಈ ಡಿಪಾರ್ಟ್ಮೆಂಟ್ ಬಂದಾಗ ವಾಪಸ್ ಬಂದಾಗ ಏನು ಮಾಡ್ಬೇಕು ಹೇಳಿ, ಯಾಕೆ ಜೀವನ ಇರಬೇಕು? ಎಷ್ಟು ಕೋಟಿ ಇದ್ದವರು, 12 ಲಕ್ಷ ತಲೆ ಮೇಲೆ, ಬೇರೆ ಇದ್ರೆ ಸೂಸೈಡ್ ಮಾಡ್ಕೊ ಮನೆಗೆ ಹೊಂಟೋಗಿರೋರು. ಆಗಲ್ಲ ಬಿಡಪ್ಪ, ಇದ್ರ ಕತೆ ಮುಗಿದೋಯ್ತು ಅಂತೇಳಿ. ಸರಿ, ಯೋಚನೆ ಮಾಡಿದೆ, ನಾನು ಪ್ರಾವಿಷನ್ಗೆ ಹೋಗೋದ, ಜ್ಯೂಸ್ ಲೈನ್ಗೆ ಹೋಗೋದ, ಯಾವ ಲೈನ್ಗೆ ಹೋಗೋದು, ಎಷ್ಟು ಲೈನ್ ಮಾಡಿಬಿಟ್ಟು ಬಂದಿದ್ದೀನಿ. ಒಂದು ಪ್ರಾವಿಷನ್ ಮಾಡಿದ್ದೀನಿ, ಒಂದು ಹೋಟ್ಲ್ ಮಾಡಿ ವೆಜ್ ಹೋಟ್ಲ್ ಮಾಡಿ ಎಲ್ಲ ಮುಗಿಸಿದ್ದೀನಿ, ಟೆಂಡರ್ ಲೈನ್ ಮಾಡಿ ಮುಗಿಸಿದ್ದೀನಿ, ಜ್ಯೂಸ್ ಅಂಗಡಿ ಮಾಡಿದ್ದೀನಿ, ಪ್ಲಾಸ್ಟಿಕ್ ಲೈನ್ ಮಾಡಿದ್ದೀನಿ, ಬೇಕಾದಷ್ಟು ಲೈನ್ ಮಾಡಿಬಿಟ್ಟಿದ್ದೀನಿ. ಯಾವ್ದಕ್ಕೆ ಹೋಗೋದು ಚಿಂತೆ, ಕುತ್ಕೊಂಡು ಆಲೋಚನೆ ಮಾಡಿದೆ. ಒಬ್ಬರು ನನ್ನ ಅಂಗಡಿಗೆ ಯಾವಾಗಲೂ ಬರೋರು ಜ್ಯೂಸ್ ಕುಡಿಯೋಕ್ಕೆ, ಅವರು ಒಂದು ಕೋಳಿ ಅಂಗಡಿ ಮಡಗಿದ್ರು, ಇಲ್ಲೇ ಶ್ರೀನಗರದಲ್ಲಿದೆ ಅವ್ರದ್ದು ಕೋಳಿ ಅಂಗಡಿ. ಅವರು ನನಗೆ ಮೂಲ ಕಾರಣ ಈ ಇದಕ್ಕೆ ಬರಬೇಕಾದ್ರೆ, ವೆಂಕಟೇಶ್ ಅಂತೇಳಿ ಅವನ ಹೆಸರು, ಹುಡುಗನ ಹೆಸರು. ಅವರು ಬಂದು ನನ್ನ ಹತ್ರ ಯಾವಾಗಲೂ ಬರೋರು, ಎಲ್ಲ ದುಡ್ಡು ಕಳ್ಕೊಂಡಿದ್ರು, ಅವ್ರು ನನ್ನ ಸ್ನೇಹಿತರಾಗೆ ಉಳಿದಿದ್ರು. ಒಬ್ಬೊಬ್ರು ಇರ್ತಾರೆ 100 ಜನ ಸ್ನೇಹಿತರಿಗೆ, 90 ಜನ ಕತ್ಕೊಯ್ದ್ರು, ಒಬ್ರು ಯಾರೋ ಒಂದು 10 ಜನ ಕೈ ಹಿಡಿದು ಹಿಡಿತಾರೆ. ಮೋಸ ಹೋಗಿಲ್ಲ ಜಗತ್ತು, ಮೋಸ ಹೋಗಿಲ್ಲ ಅಂದ್ರೆ ಇದೆಲ್ಲ ಉದಾಹರಣೆಗಳು. ಅವ್ರು ಹೇಳಿದ್ರು, ಕೃಷ್ಣಪ್ಪ ನೀನೊಂದು ಕೆಲಸ ಮಾಡಪ್ಪ, ನೀ ಎಲ್ಲ ಕಳ್ಕೊಂಬಿಟ್ಟಿದ್ಯಾ, ನಾನೊಂದು ಕೆಲಸ ಹೇಳ್ತೀನಿ, ನೀ ಆ ಕೆಲಸ ಮಾಡು, ಸಕ್ಸಸ್ ಆಗ್ತೀನಿ. ಆಯ್ತು ವೆಂಕಟೇಶ್, ನೀನು ಏನು ಹೇಳಯ್ಯ, ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿದೆ. ನೀನು ತುಂಬ ಸಾಲಗಾರನಾಗಿದ್ಯಾ, ಯಾವ ಬಂಡವಾಳ ಹಾಕಿ ಮಾಡಿದ್ರು ನೀನು ಜನ ಸುಮ್ಮನೆ ಬಿಡೋಲ್ಲ ನಿನ್ನ. ನಾನು ಬಡ್ಡಿನೂ ಕಟ್ಟಿಲ್ವಲ್ಲ, ನನ್ನ ಸಾಲ ತಗೊಂಡು ಯಾರಿಗೂ ದುಡ್ಡು ಕೊಟ್ಟಿಲ್ವಲ್ಲ, ಹೆಂಗಿರ್ಬೇಕು ಮತ್ತೆ ಹೇಳಿ ನೋಡೋಣ. ಬಡ್ಡಿ ಕಟ್ಟೋಕ್ಕೂ ದುಡ್ಡಿಲ್ಲ, ಏನು ಮಾಡೋಕ್ಕೂ ದುಡ್ಡಿಲ್ಲ. ಮಾಡ್ತಾರೆ ಈಗಿರುವಾಗ. ಅವ್ರು ಹೇಳಿದ್ರು, ನಿಮಗೆ ಟಿಂಬರ್ ಲೇಔಟಲ್ಲಿ ಒಂದು ಕೋಳಿ ಅಂಗಡಿ ಇದೆ, ಕಬಾಬ್ ಅಂಗಡಿ ಇದೆ, ಇಲ್ಲೇ 58 ಬಸ್ ಸ್ಟಾಪ್ ಹತ್ರ.
300 ಕೆ ಜಿ ಕಬಾಬ್ ಹೋಗ್ತಾ ಇತ್ತು ನಮ್ಮ ಸ್ನೇಹಿತರದು. ಹಾಂ, ಅವ್ರ ಹೆಸರು ಹೇಳೋದು ಬೇಡ ಅಂತ ಅನಿಸುತ್ತೆ, ಹೇಳೋದು ಬಿಡಿ. ಈಗ ಅವ್ರು ಯಾಕೆಂದರೆ ಅವಾಗ ನಮ್ಮ ಮೇಲೆ ಕೋಪಿಸ್ಕೊಂಡಿದ್ರು, ಇವಾಗ ಅವ್ರು ನಮ್ಮ ಸ್ನೇಹಿತರೇ ಆಗೋಗ್ಬಿಟ್ಟಿದ್ದಾರೆ. ತುಂಬ 300 ಕೆ ಜಿ ಕಬಾಬ್ ಹೋಗ್ತಾ ಇತ್ತು, ಮಂಜು ಕಬಾಬ್ ಅಂತೇಳಿ. ಅವ್ರ ಫ್ರೆಂಡು ಅವ್ರು ಹೇಳಿದ್ರು, ಕೃಷ್ಣಪ್ಪ ಅವ್ರು 300 ಕೆ ಜಿ ಕಬಾಬ್ ಹೋಗುತ್ತೆ, ಒಂದು 100 ಕೆ ಜಿ ಓಡಿಸೋಕ್ಕಾಗಲ್ಲ ನಿನ್ನ ಕೈಯಲ್ಲಿ ಕೆಪಾಸಿಟಿ ಅಂತ ಹೇಳಿದರು. ಸರಿ ಆಯ್ತಪ್ಪ, ಮಾಡ, ಅದನ್ನೇ ಮಾಡೋಣ. ಯಾಕೆಂದರೆ ಬಂಡವಾಳ ಇರಲ್ವಲ್ಲ, ಡೈಲಿ ವ್ಯಾಪಾರ ಆಗೋದು ತಾನೇ ಕಸ್ಟಮರ್ಗೆ ಜನಕ್ಕೆ ಸಾಲ ತೀರಿಸೋದು. ಈಗ ನೀವು 100,000 ರೂಪಾಯಿ ಬಂಡವಾಳ ಹಾಕಿ ಮಡಿಕೊಂಬಿಟ್ರೆ ನಮಗೆ ದುಡ್ಡೇ ಕೊಟ್ಟಿಲ್ಲ, ಇನ್ನೂ ನಮಗೆ ಪ್ರಾಯೋಜನ ಮಾಡಿಕೊಂಡು ಆರಾಮಾಗಿ ಅವನಿಕನ್ಯಾ ಏ ಇದ್ರು ಕೊಡೋ ಅಂತ ಬರೋ ಅಂತ ಮಾಡ್ತಾರೆ. ಕೋಳಿ ಅಂಗಡಿಯಲ್ಲಿ ಬಂಡವಾಳ ಇರುತ್ತೆ, ಸಾಯಂಕಾಲ ಚಿಕನ್ ತರೋದು ಅಲ್ಲಿ ಹೋಗುತ್ತೆ, ಬರೋದು ಬರೋಲ್ಲ, ಆಗೋದ್ರೆ ಸಾಲ ಕಟ್ಕೊಳ್ಳೋದು. ಈ ಪ್ಲಾನ್ ಮಾಡಿದ್ವಿ ನಾವು. ಇಲ್ಲಿ ಈ ಅಂಗಡಿ ಎದುರುಗಡೆನೆ ಒಂದು ಚಿಕ್ಕದೊಂದು ಅಂಗಡಿ ಮಾಡಿದ್ವಿ, ಎದುರುಗಡೆನೆ ಅಲ್ಲಿ ಮಾಡಿದ್ದೀನಿ, ತೋರಿಸ್ತೀನಿ ಆಮೇಲೆ. ಆ ಅಂಗಡಿ ನಮ್ಮ ಪ್ರಾರಂಭ ಮಾಡಿದ ಲೈಫು, ಈ ನಮ್ಮ ಈಗಿರೋ ಜಿ ಎಫ್ ಸಿದು ಸ್ಟೋರಿ ಇದು, ಇಲ್ಲಿಂದ ಪ್ರಾರಂಭ ಆಗೋದು ಈ ಸ್ಟೋರಿ ಹೇಗೆ ಅಂತೇಳಿ. ಅವರು ಒಂದು ಕಡೆ ಗೋರಿಪಳ್ಳದಲ್ಲಿ ಪೌಡ್ರ್ ಕೊಡ್ತಾಯಿದ್ರು, ಯಾರಿಗೆ 300 ಕೆ ಜಿ ಕಬಾಬ್ ಕೊಡೋರಿಗೆ ಪೌಡ್ರ್ ಕೊಡ್ತಾಯಿದ್ರು. ಆವಾಗ ನಾನು ಈ ಫೀಲ್ಡ್ ಬಂದಾಗ ಈ ಕಬಾಬ್ ಪೌಡ್ರ್ ಇದೆಯಲ್ಲ, ಈ ಕಬಾಬ್ ಪೌಡ್ರ್ ಇದು ನಾನು 80 ಗ್ರಾಮ್ಸ್ ಇದು ಮನೆಗೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಥರದ ಪೌಡ್ರನ್ನ ಯಾರೂ ಮಾಡೋರು ಇರಲಿಲ್ಲ ಬೆಂಗಳೂರಿನಲ್ಲಿ, ಯಾವ ಕಂಪ್ನಿಯವರು ಇರಲಿಲ್ಲ. ಇದು ಒಂದು ದುರಾದೃಷ್ಟ ಏನಂತ ಹೇಳಿದ್ರೆ, ಇದು ಬಂದು ವೆಜ್ ಪೌಡ್ರು ನಿಮಗೆ, ಇದ್ರಲ್ಲಿ ನಾನ್ ವೆಜ್ ಇರೋಲ್ಲ, ಇದ್ರ ಮೇಲೆ ಫಿಗರ್ ಮಾತ್ರ ನಾನ್ ವೆಜ್ಜು. ಪ್ರತಿಯೊಬ್ಬರು ಜನನೂ ಯಾರು ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಇದು ನಿಮ್ಮ ಮನೆದೊಳಗೆ ಹೋಗ್ಬಿಡಲಿ, ಮನದ ಆಳದೊಳಗೆ ಹೋಗ್ಬಿಡಲಿ, ಯಾವುದು ನಾನ್ ವೆಜ್ ಪೌಡ್ರ್ ಮಾಡಲು ತಯಾರಿಲ್ಲ, ತಯಾರು ಮಾಡಲಿಕ್ಕೆ ಸಾಧ್ಯವಿಲ್ಲ. ಪ್ರಪಂಚದಲ್ಲಿ ಇರೋದೇ ಹಾಗೆ, ಅದು ವೆಜ್ ಪೌಡ್ರೆ, ವೆಜ್ ಬಿಟ್ಟು ನಾನ್ ವೆಜ್ ಏನಿರಲ್ಲ ಪೌಡ್ರ್ಗಳಲ್ಲಿ. ನೀವು ಮೇಲ್ಗಡೆ ಫಿಗರ್ ಆಗ್ತಿರಲ್ಲ ಅದು ಮಾತ್ರ ನಾನ್ ವೆಜ್ ಕಾಣಿಸ್ತಾ ಇರ್ತದೆ, ಒಳಗಡೆ ನೀವು ಯಾವುದು ಅಡಿಟ್ ಮಾಡ್ತಿರೋ ಆ ಪ್ರಾಡಕ್ಟು ರಿಲೀಸ್ ಆಗುತ್ತೆ ಈಚೆಗೆ, ಅದು ಸತ್ಯ. ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಈಗ ಬ್ರಾಹ್ಮಣ ತೊಗೊಂಡಿರ್ತಾನೆ, ಅಯ್ಯೋ ಇದು ಕೋಳಿ ಇದೆಯಪ್ಪ ಕೋಳಿ ಹಾಕ್ಬಿಟ್ರೆ, ಇಲ್ಲ ರೀ ಅದರಲ್ಲಿ ಇಲ್ಲ, ಅದು ವೆಜ್ ಪೌಡ್ರ್ ಮಾತ್ರ ಮಾಡಲು ಸಾಧ್ಯ. ಇದು ನಿಮ್ಮನ್ನ ಕಂಪ್ನಿಯವರು ದಿಕ್ಕು ತಪ್ಪಿಸಿರೋ ಕೆಲಸ ಅಷ್ಟೇ, ಆ ಕೆಲಸ ನಾನು ಮಾಡಿಲ್ಲ. ನಾನು ಒಂದೇ ಪೌಡ್ರ್ ಕೊಟ್ಟಿದ್ದೀನಿ, 500 ಅಡಿಗೆ ಮಾಡಿ ತೋರಿಸಿದ್ದೀನಿ, ವೆಜ್ ಆ್ಯಂಡ್ ನಾನ್ ವೆಜ್ಜು. ಸರಿ, ಹೀಗೆ ಮಾಡ್ತಾ ಇದ್ವಿ. ಹೀಗೆ ಮಾಡ್ತಾ ಇರಬೇಕಾದ್ರೆ ನಿಮಗೆ ಆ ಪೌಡ್ರು ಗೋರಿಪಳ್ಳಿಂದ ಅವ್ರು ಕೊಡ್ತಾಯಿದ್ರು, ಮಂಜು ಕಬಾಬ್ ಕೊಡ್ತಾಯಿದ್ರು. ನಾನು ಕೊಡ್ತೀನಿ ಬಾ ಕೃಷ್ಣಪ್ಪ ಅಂತೇಳಿ ಅವ್ರು ಕೇಳಿದರು. ಸರಿ ಆಯಿತು ಅಂತ ಏನು ಮಾಡಿದೆ, ಒಂದು 12,000 ರೂಪಾಯಿ ಅಡ್ವಾನ್ಸ್ ಅದು ಅಷ್ಟೇ ಅಂಗಡಿ ನೋಡಿ. ಈ ಕೋಳಿ ಫಸ್ಟ್ ಮಾಡಿದ್ದು ಪ್ರಥಮದ್ದು ನಾನು ಅಂಗಡಿ, 12,000 ಅಡ್ವಾನ್ಸು ಅಲ್ಲ, ಅಡ್ವಾನ್ಸು ಕೊಟ್ಟೆ, ರೆಡಿ ಮಾಡಿದೆ ಎಲ್ಲ ಅಂಗಡಿ ಎಲ್ಲ ರೆಡಿ ಆಯಿತು, ಪೌಡ್ರಿಗೆ ಹೋದ್ವಿ ನಾನು ವೆಂಕಟೇಶ್ ಅನ್ನೋ ಅವ್ರದ್ದು ಪೌಡ್ರಿಗೆ ಹೋದ್ವಿ. ಫಸ್ಟ್ ಎಲ್ಲ ಕೊಡ್ತೀವಿ ಅಂದ್ಬಿಟ್ರು, ಕೊಡ್ತೀವಿ ಅಂದಮೇಲೆ ಏನಾಗ್ಬಿಡ್ತು, ಸರಿ ನಾವು ಇನ್ನೇನು ನಾಳೆ ಅಂಗಡಿ ಸ್ಟಾರ್ಟ್ ಮಾಡಬೇಕು, ನಾಳೆ ಒಂದು ತಿಂಗಳಲ್ಲಿ ನಿಂತು ಹೋದಿ ಕೊಡ್ರಿ ಒಂದು ಅಷ್ಟೇ, ಅದು 50 ಕೆಜಿ ಕೊಡಿ ನೋಡೋಣ ಅಂತ ಕೇಳಿದಾಗ, ಅಷ್ಟೊತ್ತಿಗೆ ಇವರು ಅಂಗಡಿಯವ್ರು ಏನಿದ್ರು, ನೀವು ಅವ್ರಿಗೆ ಕೊಟ್ಟರೆ ನಮಗೆ ಅಷ್ಟೊತ್ತಿಗೆ ಇಂಫಾರ್ಮೇಷನ್ ಹೋಗಿತ್ತು ಇವರಿಗೆ, ಮಂಜು ಕಬಾನ್ ಅವರು ಇಂಫಾರ್ಮೇಷನ್ ಹೋಗ್ಬಿಟ್ಟಿತ್ತು. ಆವಾಗ ಪೌಡ್ರ್ ಎಲ್ಲೂ ಓಪನ್ ಮಾರ್ಕೆಟಲ್ಲಿ ಸಿಕ್ತಿರಲಿಲ್ಲ, ಈಗ 1 ಕೆಜಿ ಕಬಾಬ್ ಪೌಡ್ರ್ ಯಾರೂ ಮಾರ್ತಾ ಇರಲಿಲ್ಲ. ಅವಾಗ ತೇಜು ಮಸಾಲ ಇತ್ತು ಅಷ್ಟೇ, ಬರೀ 5 ರೂಪಾಯಿನ ಪ್ಯಾಕೆಟ್ ಇತ್ತು ಅದು, 5 ರೂಪಾಯಿನ ಪ್ಯಾಕೆಟ್ ಇತ್ತು. ಅವರು ನೀವು ದೊಡ್ಡದಾಗಿ ಬಿಡುಗಡೆ ಮಾಡಿರಲಿಲ್ಲ, ಈ 1 ಕೆಜಿ 1/2 ಕೆಜಿ ಕಬಾಬ್ ಪೌಡ್ರ್ ತೊಗೊಂಡು ಕಾನ್ಸೆಪ್ಟೇ ಇಲ್ವಲ್ಲ, ಎಲ್ಲ ಅವರವರೇ ಯಾರೋ ಮಾಡ್ಕೋತಿದ್ರು. ಇದರಲ್ಲಿ ಮುಸಲ್ಮಾನರು ಸ್ವಲ್ಪ ಜಾಸ್ತಿ ಇದ್ರು ಕಬಾಬ್ ಅಂಗಡಿಗಳಲ್ಲಿ, ನಮ್ಮವ್ರು ಯಾರಿದ್ರು, ನಮ್ಮವ್ರು ಕಮ್ಮಿ ಇದ್ರು, ನಮ್ಮವ್ರು ಇರಲಿಲ್ಲ. ತೇಜ್ ಮಸಾಲರು ಅವಾಗ ಕಬಾಬ್ ಪೌಡ್ರನ್ನ ಇಂಟ್ರೊಡ್ಯೂಸ್ ಮಾಡಿದವರೇ ಅವರು. ಇವತ್ತು ಅವರು ತೇಜ್ ಮಸಾಲ ಜೈರಾಮ್ ಅಂತೇಳಿ ತುಂಬ ಫೇಮಸ್ಸು. ನೀವು ನಂಬಲ್ಲ ಹೇಳಿದ್ರೆ, ತೇಜ್ ಮಸಾಲರು ಸ್ಟಾರ್ಟ್ ಮಾಡಿದಾಗ ಅವ್ರು 3 ಜನ ಒಟ್ಟಿಗೆ ಮಾಡಿದರು ಪಾರ್ಟ್ನರ್ಸ್ಗಳವರು, 3 ಜನ ಒಟ್ಟಿಗೆ ಪಾರ್ಟ್ನರ್ ಆಗಿ ಮಾಡಿದರು. ಆ 3 ಜನನೂ ನನ್ನ ಹತ್ರ 1 ರೂಪಾಯಿ ಕ್ಯೂವಲ್ಲಿ ಕೊಟ್ಟು ಜ್ಯೂಸ್ ಕೊಡ್ದವ್ರೆ, ಲೆಕ್ಕ ಹಾಕೊಳ್ಳಿ. ಈ ಏನೋ ಈ ಮೆಸೇಜ್ ನೋಡಿದ್ರೆ ಅವ್ರು ಯಾರು ಅಂತ, ಜಿ ಎಫ್ ಸಿ ಯಾರು ಅಂತ ಗೊತ್ತಿದೆ ಅವ್ರಿಗೆ, ಜಿ ಎಫ್ ಸಿ ಬ್ರ್ಯಾಂಡ್ ಮಾಡೋರು ಯಾರು ಅಂತ ಗೊತ್ತಿದೆ. ನಾನು ಅಷ್ಟು ಫೇಮಸ್ ಇತ್ತು ಅವಾಗ, ತೇಜು ಮಸಾಲ ಮಾರ್ಕೆಟಿಗೆ ಬಂದಾಗ ಅವರು ಸೈಕಲಲ್ಲಿ ಹಾಕೊಂಬತ್ತಿದ್ರು, ಲೆಕ್ಕ ಹಾಕೊಳ್ಳಿ. ಹೌದು, ಅವ್ರು ಈ ಮಟ್ಟಿಗೆ ಇವತ್ತು ಬೆಳೆದವ್ರೆ ಅಂತೇಳಿ ನಾವು ತೇಜು ಮಸಾಲನ ಅಷ್ಟು ಈಸಿಯಾಗಿ ನಾವು ಕ್ಯಾರಿ ಮಾಡೋಂಗಿಲ್ಲ. ಇವತ್ತು ಅವ್ರವ್ರೆ ಅಂದರೆ 1,000,000 ಕೋಟಿಗೆ ಅವರೇ, ಎಂಥ ಒಂದು ಪುಣ್ಯ ನೋಡಿ. ಅವರು ಪ್ರತಿ ಸೈಕಲಲ್ಲಿ ತೊಗೊಂಡೋಗಿ ಕೋಳಿ ಅಂಗಡಿಗೆ ಕೊಡೋರು. ಇವತ್ತು 100,000 ಜನ ಬಂದ್ಬಿಟ್ಟವ್ರು ಬಿಡಿ, ಅವ್ರು ಕಾಂಪಿಟ್ರು, ಅವರೇ ರಿಲೇಷನ್ ಅವರೇ ಬಂದವರೇ, ಅವರು ಬಂದವರೇ, ನಾವು ಬಂದಿದ್ದೀವಿ. ಇವತ್ತೆಲ್ಲ ಜಗತ್ತೆಲ್ಲ ಬ್ರಾಡಾಗಿ ಬೆಳೆದಿದೆ, ಆ ಥರ ಬಂದ್ಬಿಟ್ಟಿದೆ. ತೇಜ್ ಮಹಲ್ ಅವ್ರ ಸ್ಟೋರಿ ಹೀಗಿದೆ. ಅವರು ಆ ಬ್ಯಾಸ್ಕಿನಲ್ಲಿ ಗಾಡಿ ಮೇಲೆ ಹಾಕ್ಕೊಂಡು ಆಮೇಲೆ ಟಿ ವಿ ಎಸ್ಗೆ ಬಂದರು, ಸೈಕಲ್ ಆದಮೇಲೆ ಟಿ ವಿ ಎಸ್ಗೆ ಬಂದರು. ಟಿ ವಿ ಎಸ್ಸಲ್ಲಿ ಹಾಕ್ಕೊಂಡೆಲ್ಲ ಸಪ್ಲೈ ಕೊಟ್ಟು ದಣದು ಬಂದಾಗ ನನ್ನ ಹತ್ರ 1 ರೂಪಾಯಿ ಜ್ಯೂಸ್ ಕೊಟ್ಟು ಕುಡಿದು ಸುಧಾರಿಸ್ಕೊಂಡು ಹೋಗೋರು, ಲೆಕ್ಕ ಹಾಕೊಳ್ಳಿ. ಉಮ್ಮಾ ಥಿಯೇಟ್ರ್ ಹತ್ರ ಹೇಗಿದೆ ಸ್ಟೋರಿ, ಎಷ್ಟು ರೋಮಾಂಚನವಾಗಿದೆಯಲ್ಲ.
ಒಬ್ಬೊಬ್ಬರದ್ದು ಸ್ಟೋರಿನೂ ನಾವು ಒಂದೊಂದು ಕಂಪ್ನಿ ಬೆಳೆದಿದೆ ಅಂತ ಹೇಳಿದ್ರೆ ಅಷ್ಟು ಈಸಿಯಾಗಿ ನಾವು ಯಾರನ್ನ ಅವ್ರನ್ನ ತಗೊಳಂಗಿಲ್ಲ. ಸಕ್ಸಸ್ ನೋಡ್ಬಿಡೋದ್ರೆ ಏನಪ್ಪ ದೇಶ ಮಸಾಲ ಇವತ್ತು 10 crore 50 crore ಅವರೇ ಟರ್ನ್ ಓವರ್ ಅಂದರೆ ಅವ್ರ ಪರಿಶ್ರಮ ಹಂಗಿದೆ. ಒಂದೊಂದು ರೂಪಾಯಿಗೂ ಅವರು ಅವತ್ತೇ ತಂದು ಮಿಲ್ ಮಾಡಿ ಮಿಕ್ಸ್ ಮಾಡಿ ಕಬಾಬ್ ಪೌಡ್ರ್ ಅಂತ ಇಂಟ್ರೊಡ್ಯೂಸ್ ಮಾಡಿದರೆ ತೇಜ್ ಮಸಾಲೆಯವರು ಕಬಾಬ್ ಒಂದು ಪೌಡ್ರನ್ನ ಈ ಥರದ ಒಂದು ಕಾನ್ಸೆಪ್ಟ್ ಇದೆ ನಾವು ಜಗತ್ತಿಗೆ ನಾವು ತೊಗೊಂಡೋಗ್ಬೋದು ಅಂತ ತಂದೋರೆ ತೇಜ್ ಮಸಾಲೆಯವರು. ಏನು ನನಗೇನು ನನ್ನ ಕಂಪ್ನಿ ನನ್ನ ನಡೆಯುತ್ತೆ ಅವ್ರಿಗೆ ಹೇಳ್ಕೊಂಡ್ರೆ ನನಗೇನು ಅವಮಾನನ ಏನಿಲ್ವಲ್ಲ. ಹೇಳಬೇಕು ಅಂತ ಏನಿಲ್ಲ ಅದು ಒಳ್ಳೆತನ. ಯಾಕೆಂದರೆ ಅವ್ರು ನಡೆದು ಬಂದ ಹಾದಿನಲ್ಲಿ ನಾವು ಭಾಗಿ ಆಗಿದ್ದೀವಿ. ನಮ್ಮ ಜೊತೆಲೂ ಅವರು ಇದ್ದಾರೆ ಅಂತ ಅರ್ಥ. ಅವ್ರು ಎಷ್ಟೆತ್ತರಕಾರ ಬೆಳೆದಿರಲಿಲ್ಲ ಅದು ಬೇರೆ ವಿಚಾರ. ನಾನು ಅವ್ರ ಜೊತೆ ಇದ್ದೀನಿ ಅನ್ನೋದು ಒಂದು ಮಾತಲ್ಲಿ ಇದು ಸತ್ಯ ಅನ್ನೋದು ಗೊತ್ತಾಗಬೇಕಲ್ಲ. ಸತ್ಯತೆ ಅನ್ನೋ ಗೊತ್ತಾಗಬೇಕಲ್ಲ. ಈಗ ನಾನೇನೋ ಸುಳ್ಳು ಹೇಳಿದೆ ಫಸ್ಟೇ ನಿಮ್ಗೆ ಹೇಳಿದೆ ಎಲ್ಲ ಸುಳ್ಳು ಹೇಳ್ಬಿಟ್ರೆ ಏನು ಒಪ್ಪಾರ ಜನ ಅಂತ. ಅವರು ತೇಜಸ್ಮಾರನ್ನು ನೋಡಿದಾಗ ಕೃಷ್ಣಪ್ಪರ ನಾವು ಜ್ಯೂಸ್ ಕುಡಿತಿದ್ವಲ್ವ ಅಲ್ಲಿ ಅವ್ರ ಹತ್ರ ಎಷ್ಟು ಜೋರಿದ್ರಲ್ಲ ಆ ಕಾಲದಲ್ಲಿ ಅವರು ಅಂತ ನೆನೆಸ್ಕೋತಾರೆ. ಅವಾಗ ತೇಜ ಮಸಾಲ ಜ್ಯೂಸ್ ಕುಡಿದಾಗ ನನ್ನ ಮದುವೆನೇ ಆಗಿರಲಿಲ್ಲ ಇನ್ನೂ ಲೆಕ್ಕ ಕೊಡಿ. ಬ್ಯಾಚುಲರ್ ಲೈಫಲ್ಲೇ ಅವ್ರು ಬಂದಿದ್ರು. ಅವಾಗ ಬರೋರು ನನ್ನ ಹತ್ರ ಪದೇ ಪದೇ ಬರೋರು ಅಂತ ನಾನೇನು ತುಂಬ ಪರಿಚಯ ಮಾಡ್ಕೋತಿರಲಿಲ್ಲ ಏನಿಲ್ಲ. ಬಟ್ ಗೊತ್ತಿತ್ತು ನನಗೆ ಇವ್ರು ತೇಜ ಮಸಾಲ ಅವರು ಇವ್ರ ಗಾಡೀಲಿ ಬಂದವ್ರೆ ಇವ್ರ ಗಾಡೀಲಿ ಬಂದು ಜ್ಯೂಸ್ ಕುಡಿದಾರೆ ನಮ್ಮ ಹತ್ರ ಟಿ ವಿ ಎಸ್ ಅಲ್ಲಿ ಮೂರು ಟಿ ವಿ ಎಸ್ ಅಲ್ಲಿ ಬರೋರು ಲೆಕ್ಕ ಕೊಡಿ. ಫಸ್ಟ್ ಸೈಕಲಿಂದ ಜರ್ನಿ ಶುರುವಾಗಿದ್ದವ್ರದು ಟಿ ವಿ ಎಸ್ಗೆ ಬಂದು ಇವತ್ತು 1,000,000,000 crore ಟರ್ನರ್ ಅವರೇ ಅವ್ರು ಎಮ್ ಎಲ್ ಎನೂ ಆಗಿಬಿಟ್ಟಿದ್ದಾರೆ ಬಿಡಿ. ಅವ್ರದ್ದು ಅವ್ರ ವಿಚಾರ ಅಷ್ಟಿಗೆ ನಿಲ್ಸೋಣ. ಇನ್ನು ನಮ್ಮದಕ್ಕೆ ಹೋಗೋಣ ನಾವು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.